Hi students, so probability chapter 16, exercise 16.1, remaining part of problems solve madona. Idralli full detail explanation kodta irudu. So ille first yavud antandre 8th one ada problem. 8th one enada, an experiment consists of regarding boy girl composition of families with two children. First one, what is the sample space if we are interesting in knowing so whether it is a boy or girl in the order of their births. Second one, what is the sample space we are interested in the number of girls in the families? Okay, so first only, so first conditions olaga ile ಆಲ್ರೆಡಿ ಸ್ಯಾಂಪಲ್ ಸ್ಪೇಸ್ ಅಂತ ಹೇಳಿದಾನೆ ಇಲ್ಲಿ ಅಬ್ಸರ್ವ್ ಮಾಡಿ ಇಟ್ ಇಸ್ ಅ ಸ್ಯಾಂಪಲ್ ಸ್ಪೇಸ್ ಈ ಫಸ್ಟ್ ನೋಡಿ ಸ ಪ್ರೂಫ್ ಅಲ್ಲಿ ಏನದ ಅಂದ್ರೆ ಸೊ ಫಸ್ಟ್ ಕಂಡೀಷನ್ಸ್ ಒಳಗೆ ಏನ್ ಕೇಳಿದ ನೋಡ್ರಿ ಏಟ್ ಒನ್ ಸೊ ಎಕ್ಸ್ಪೆರಿಮೆಂಟ್ ಅಂತ ಹೇಳ್ದಾನೆ ಕನ್ಸಿಸ್ಟ್ ಕ್ಲಿಯರ್ ಈಗ ಫಸ್ಟ್ ನೋಡಿ ಒನ್ ಏನ್ ಯಾವುದು ಫಸ್ಟ್ ಒನ್ ಕೇಳಿದ್ ಸಾಲ್ವ್ ಮಾಡೋಣ ಓಕೆ ದ ಫಸ್ಟ್ ಚಿಲ್ಡ್ರನ್ ಅಂತ ಯೂಸ್ ಮಾಡ್ತೇನೆ ದ ಫಸ್ಟ್ ಚೈಲ್ಡ್ ಅಥವಾ ಚಿಲ್ಡ್ರನ್ ಚೈಲ್ಡ್ ಫಸ್ಟ್ ಚೈಲ್ಡ್ ಕ್ಯಾನ್ ಬಿ ಎ ಬಾಯ್ ಓಕೆ ಆರ್ ಎ ಗರ್ಲ್ ಕ್ಲಿಯರ್ ಫಾಲೋಡ್ ಸ ಫಾಲೋಡ್ ಬೈ ಎ ಬಾಯ್ ಬಾಯ್ ಆರ್ ಏನಂತ ಹೇಳಿದ್ರಿ ಗರ್ಲ್ ಓಕೆ ದೇರ್ಫೋರ್ ರಿಕ್ವೈರ್ಡ್ ಸ್ಯಾಂಪಲ್ ಸ್ಪೇಸ್ ಈಸ್ ಎಸ್ ಈಕ್ವಲ್ ಟು ಬಾಯ್ ಆಗಿರ್ಬೋದು ನೆಕ್ಸ್ಟ್ ಬಾಯ್ ಗರ್ಲ್ ಆಗಿರ್ಬೋದು ಗರ್ಲ್ ಬಾಯ್ ಆಗಿರ್ಬೋದು ಮತ್ತು ಗರ್ಲ್ ಅಂತ ಕೊಟ್ಟಿದ್ದಾನೆ ಇದು ಸ್ಯಾಂಪಲ್ ಸ್ಪೇಸ್ ಕೇಳಿದಾನೆ ಅವ್ ಕೇಳ್ ನೋಡ್ರಿ ಅಬ್ಸರ್ವ್ ಮಾಡ್ರಿ ಸೊ ಇಂಟ್ರೆಸ್ಟಿಂಗ್ ನೋಯಿಂಗ್ ವೆದರ್ ದ ಇಟ್ ಈಸ್ ಯಾವುದು ಇಟ್ ಇಸ್ ಬಾಯ್ ಆರ್ ಗರ್ಲ್ ಅಂದ್ರೆ ಬಾಯ್ನು ಅಥವಾ ಗರ್ಲ್ ಅಂದ್ರೆ ಸ್ಯಾಂಪಲ್ ಸ್ಪೇಸ್ ಎರಡದ ಅಂದ್ರೆ ಬಿ ಅಂದ್ರೆ ಬಾಯ್ ಜಿ ಅಂದ್ರೆ ಗರ್ಲ್ ಇದ್ರದ ಸ್ಯಾಂಪಲ್ ಸ್ಪೇಸ್ ಬರಿಬೇಕಂತ ಏನು ವಾಟ್ ಈಸ್ ದ ಆಕ್ಚುಲಿ ನೋಡಿ ಕೇಳ್ದಾವ್ ವಾಟ್ ಈಸ್ ದ ಸ್ಯಾಂಪಲ್ ಸ್ಪೇಸ್ ಅಂತ ಸ್ಯಾಂಪಲ್ ಸ್ಪೇಸ್ ಏನದ ಬಾಯ್ ಬಾಯ್ ಆಗಿರ್ಬೋದು ಬಾಯ್ ಗರ್ಲ್ ಆಗಿರ್ಬೋದು ಗರ್ಲ್ ಬಾಯ್ ಆಗಿರ್ಬೋದು ಗರ್ಲ್ ಗರ್ಲ್ ಆಗಿರ್ಬೋದು ಕ್ಲಿಯರ್ ಇನ್ನು ಸೆಕೆಂಡ್ ಒನ್ ಏನ್ ಕೇಳೋದು ಸೆಕೆಂಡ್ ಒನ್ ಓಕೆ ವಾಟ್ ಈಸ್ ದ ಸ್ಯಾಂಪಲ್ ಸ್ಪೇಸ್ ಇಲ್ಲಿಯೂ ಸ್ಯಾಂಪಲ್ ಸ್ಪೇಸ್ ಕೇಳಿದಾನೆ ಓಕೆ ಇಲ್ಲ ಗರ್ಲ್ ಇನ್ ದಿ ಫ್ಯಾಮಿಲಿ ಅಂತ ಕೇಳಿದಾನೆ ಓಕೆ ಅಬ್ಸರ್ವ್ ಮಾಡ್ರಿ ಓನ್ಲಿ ಗರ್ಲ್ ಕೇಳ ಬಹಳ ಕೇರ್ಫುಲ್ ಆಗಿ ನೋಡ್ರಿ ಅದ ಯೂಸ್ ಮಾಡೋದು ಎ ಫ್ಯಾಮಿಲಿ ಅಂತ ಯೂಸ್ ಮಾಡೋಣ ಫಸ್ಟ್ A family with two children may have no girl ಅಂತ ಯೂಸ್ ಮಾಡ್ತೇವೆ no girl one girl or two girl ಅಂತ ಯೂಸ್ ಮಾಡ್ತಾರೆ one girl ಆರ್ ಟೂ ಗರ್ಲ್ಸ್ ಯಾಕಂದ್ರೆ ಅವ್ನ ಗರ್ಲ್ಸ್ ಅಂತ ಕೇಳಿದ ಕ್ಲಿಯರ್ ಈಗ ನೋಡಿ ದೇರ್ಫೋರ್ ರಿಕ್ವೈರ್ಡ್ ಸ್ಯಾಂಪಲ್ ಸ್ಪೇಸ್ ಫಾರ್ ದಿ ನಂಬರ್ ಆಫ್ ಗರ್ಲ್ಸ್ ಇನ್ ಎ ಫ್ಯಾಮಿಲಿ ಈಸ್ ಯಾವ್ದು ಬರ್ತದ ಝೀರೋ ಬರ್ಬೋದು ಅಂದ್ರೆ ಈಗ ನೋ ಗರ್ಲ್ಸ್ ಅಂದ್ರೆ ಝೀರೋನು ಆಗ್ಬೋದು ಒನ್ ಗರ್ಲ್ ಅಂತಂದ್ರೆ ಒನ್ ಆಗ್ಬೋದು ಟೂ ಗರ್ಲ್ ಅಂತಂದ್ರೆ ಟೂನು ಆಗಿರ್ಬೋದು ಕ್ಲಿಯರ್ ಅಬ್ಸರ್ವ್ ಮಾಡ್ರಿ ಅವನ್ ನಂಬರ್ ಅಂತ ಕೇಳ ನಂಬರ್ ಆಫ್ ಗರ್ಲ್ಸ್ ಅಂತ ಕೇಳ ಅಬ್ಸರ್ವ್ ಮಾಡ ಅದಕ್ಕೆ ನಂಬರ್ ಆಫ್ ಸ್ಯಾಂಪಲ್ ಸ್ಪೇಸ್ ಬರ್ತೀನಿ ಕ್ಲಿಯರ್ ಫಸ್ಟ್ ಕ್ವಶನ್ ಅರ್ಥ ಮಾಡ್ಕೊಡು ಸ್ಟೂಡೆಂಟ್ಸ್ ಇಲ್ಲಾದ್ರೆ ಅರ್ಥ ಆಗಲ್ಲ ಫಸ್ಟ್ ಇದ್ರದ ನೋಟ್ಸ್ ಏನ ಕೊಡಾಗಿಲ್ಲ ಜಸ್ಟ್ ಇದನ್ನ ನೋಡಿ ನೀವೇ ಅಪ್ಡೇಟ್ ಆಗಿ ಬರ್ಕೋತವ್ರಿ ಯಾಕಂದ್ರೆ ಆಲ್ರೆಡಿ
ಇದು ನಿಮ್ಗ ಪಾಸ್ ಅಂತ ಹೇಳಿದಾರೆ ಹೌದಾ? ಅದಕ್ಕ ಸ್ವಲ್ಪ ನಿಮ್ಗೆ ಗೊತ್ತಿರಲಿ ಅಂತ ಪ್ರಾಬಿಲಿಟಿ ಹೇಳ್ತಾ ಇರ್ತಾರೆ. ರಿವಿಷನ್ ಅಂದ್ರೆ ಎಕ್ಸಾಮ್ಸ್ ಆಕ್ಚುಲಿ ಇಂಪಾರ್ಟೆಂಟ್ ಇತ್ತು, ಬಟ್ ಇದೇನ್ ಮಾಡಿದ ಈಗ ಪಾಸ್ ಅಂತ ಕೊಟ್ಟಿದ್ದಕ್ಕೆ ನೀವು ಏನ್ ಮಾಡಿದ್ರಿ, ನೆಗ್ಲಿಜೆನ್ಸಿ ಮಾಡ್ತಾ ಇದ್ರಿ. ಬಟ್ ಇದು ಯೂಸ್ ಮಾಡ್ಕೊಡ್ರಿ ಸ್ಟೂಡೆಂಟ್ಸ್, ಯಾಕಂತಂದ್ರೆ ಸೆಕೆಂಡ್ ಇಯರ್ ಒಳಗ ಪ್ರಾಬಿಲಿಟಿ ಈಸಿ ಆಗ್ತದ. ಓಕೆ ನೋಡಿ, ಸ ಪ್ರೂಫ್. ಓಕೆ, ಸ ಪ್ರೂಫ್ ಅಲ್ಲಿ ಫಸ್ಟ್ ಏನ್ ಮಾಡ್ರಿ, ವ್ಯಾನ್ ದಿ ಅಂತ ಯೂಸ್ ಮಾಡ್ತಾರೆ. ವ್ಯಾನ್ ದಿ ಫಸ್ಟ್ ಬಾಲ್, ವ್ಯಾನ್ ದಿ ಫಸ್ಟ್ ಬಾಲ್ ಡ್ರಾನ್, ಫಸ್ಟ್ ಬಾಲ್ ಡ್ರಾನ್ ಇನ್ ಏನದ ರೆಡ್ ಕಾಮ ದ ಸೆಕೆಂಡ್ ಬಾಲ್, ಸೆಕೆಂಡ್ ಬಾಲ್ ಹೌದಾ, ಸಾರಿ ದ ಸೆಕೆಂಡ್. ಅಬ್ಸರ್ವ್ ಮಾಡ್ರಿ ಏನ್ ಕೇಳುವ, ದ ಸೆಕೆಂಡ್, ದ ಸೆಕೆಂಡ್ ಈಸ್, ದ ಸೆಕೆಂಡ್ ಈಸ್ ಏನ್ ಕೇಳ್ರಿ, ವೈಟ್ ಅಂತ ಕೊಟ್ಟ. ಒಂದೆದ್ದು ರೆಡ್ ಅಂತ ಏನೋ ಒಂದು, ಸೆಕೆಂಡ್ ಒಂದು ವೈಟ್ ಬಾಲ್ ಅಂತ ಕೊಟ್ಟ. ಓಕೆ, ಸೊ ದೇರ್ ಫೋರ್ ವ್ಯಾನ್, ವ್ಯಾನ್ ದ ಫಸ್ಟ್ ಬಾಲ್, ವ್ಯಾನ್ ದಿ ಫಸ್ಟ್ ಬಾಲ್, ಫಸ್ಟ್ ಬಾಲ್ ಡ್ರಾನ್, ಸೊ ಫಸ್ಟ್ ಬಾಲ್ ಡ್ರಾನ್ ಈಸ್ ವೈಟ್, ವೈಟ್ ದ ಸೆಕೆಂಡ್ ಅಬ್ಸರ್ವ್ ಮಾಡ್ರಿ, ದ ಸೆಕೆಂಡ್ ಈಸ್ ಐದರ್, ಐದರ್ ರೆಡ್ ಆರ್ ವೈಟ್ ಆಗಿರ್ಬೋದು. ಓಕೆ, ಸ ಡಿನೋಟಿಂಗ್, ಸ ಡಿನೋಟಿಂಗ್ ಓಕೆ ರೆಡ್ ಬಾಲ್, ರೆಡ್ ಬಾಲ್ ಬೈ ಏನಂತ ಯೂಸ್ ಮಾಡ್ತೀವಿ, ಕ್ಯಾಪಿಟಲ್ ಆರ್ ಅಂಡ್, ಅಂಡ್ ವೈಟ್ ಬಾಲ್ ಆರ್ ಬಾಲ್ ಬೈ ಯಾವುದು ಡಬ್ಲ್ಯೂ ಕಾಮ ದ ಸ್ಯಾಂಪಲ್ ಸ್ಪೇಸ್, ದ ಸ್ಯಾಂಪಲ್ ಸ್ಪೇಸ್ ಫಾರ್ ದಿಸ್, ದಿಸ್ ಎಕ್ಸ್ಪಿರಿಮೆಂಟ್, ಎಕ್ಸ್ಪಿರಿಮೆಂಟ್ ಈಸ್ ಎಸ್ ಈಕ್ವಲ್ ಟು ಆರ್ ಡಬ್ಲ್ಯೂ ಕಾಮ ಡಬ್ಲ್ಯೂ ಆರ್ ಕಾಮ ಡಬ್ಲ್ಯೂ ಡಬ್ಲ್ಯೂ. ಓಕೆ ಕ್ಲಿಯರ್. ಓಕೆ, ಇದು ಫಸ್ಟ್ ನೋಡ್ರಿ, ಫಸ್ಟ್ ಬಾಲ್ ವೈಟ್, ದ ಸೆಕೆಂಡ್ ಇದರ ರೆಡ್ ಆರ್ ವೈಟ್, ಮತ್ತು ಡಿನೋಟ್ ದ ರೆಡ್ ಬಾಲ್ ಬೈ ಆರ್, ವೈಟ್ ಬಾಲ್ ಬೈ ಡಬ್ಲ್ಯೂ ದ ಸ್ಯಾಂಪಲ್ ಸ್ಪೇಸ್. ಕ್ಲಿಯರ್, ಅರ್ಥ ಆಯ್ತಾ? ಕ್ಲಿಯರ್. ಸೊ ನೆಕ್ಸ್ಟ್ ಟೆಂತ್ ಒನ್, ಸೊ ಟೆಂತ್ ಒನ್ ನೋಡಿ, ಟೆಂತ್ ಒನ್ ಏನ್ ಕೊಡ್ತಾರೆ ನೋಡ್ರಿ, ಆನ್ ಎಕ್ಸ್ಪೆರಿಮೆಂಟ್ ಕನ್ಸಿಸ್ಟ್ ಆಫ್ ಟಾಸಿಂಗ್ ಎ ಕಾಯಿನ್ ಅಂಡ್ ದೆನ್ ಥ್ರೂಯಿಂಗ್ ಇಟ್ ಸೆಕೆಂಡ್ ಟೈಮ್ ಇಫ್ ಎ ಹೆಡ್ ಆಕರ್ಸ್, ಇಫ್ ಎ ಟೇಲ್ ಆಕರ್ಸ್ ಆನ್ ದ ಫಸ್ಟ್ ಟಾಸ್ ದೆನ್ ಡೈ ಈಸ್ ರೂಲ್ಡ್ ಒನ್ಸ್ ಫೈಂಡ್ ದ ಸ್ಯಾಂಪಲ್ ಸ್ಪೇಸ್. ಇಲ್ಲೂ ನೋಡಿ ಸ್ಯಾಂಪಲ್ ಸ್ಪೇಸ್ ಆಗಿ ಕೇಳಿದಾನೆ. ಓಕೆ, ಈಗ ಫಸ್ಟ್ ನೋಡಿ ಕ್ವಶನ್ಸ್ ಅರ್ಥ ಆಗಬೇಕು. ಡೈ ಅಂತಂದ್ರೆ ನಿಮ್ ತಲೆಯಲ್ಲಿ ಬರಬೇಕು ಯಾವುದು, ನಂಬರ್ ಆಫ್ ಡೈ ಎಷ್ಟು ಅದವ್ರಿ, ಸಿಕ್ಸ್. ಈಗ ಅಬ್ಸರ್ವ್ ಮಾಡ್ರಿ, ಬೇಸಿಕಲಿ ಬರೆಯುದು ಹ್ಯಾನ್ ಎ ಯಾವುದು ಕ್ವೈನ್ ಈಸ್ ಏನ್ ಮಾಡ್ತೀವಿ, ಟಾಸ್ಡ್. ಹ್ಯಾನ್ ಎ ಕ್ವೈನ್ ಈಸ್ ಟಾಸ್ಡ್, ಇಟ್ ಕ್ಯಾನ್, ಇಟ್ ಕ್ಯಾನ್ ಟರ್ನ್ಸ್ ಅಪ್. ಓಕೆ, ಟರ್ನ್ಸ್ ಅಪ್ ಯಾವುದು, ಒಂದು ಹೆಡ್ ಇನ್ನೊಂದು ಟೇಲ್, ಹೆಡ್ ಆರ್ ಹಿಯರ್ ಟೇಲ್ ಅಂದ್ರೆ ಟಿ. ಕ್ಲಿಯರ್. ನೆಕ್ಸ್ಟ್ ಹ್ಯಾನ್, ಹ್ಯಾನ್ ದ ಕ್ವೈನ್, ದ ಕ್ವೈನ್ ಟರ್ನ್ಸ್, ಓಕೆ ಟರ್ನ್ಸ್ ಅಪ್, ಅಪ್ ಯಾವುದು ಹೆಡ್, ಓಕೆ ಹೆಡ್ ಕಾಮ ಇಟ್ ಈಸ್ ಏನ್ ಕೇನೋ, ಇಟ್ ಈಸ್ ಥ್ರೂಯಿಂಗ್ ಅಂದ್ರೆ ಥ್ರೂ ಮಾಡ್ತೀಯಲ್ಲ ಹೌದಾ, ಇಟ್ಸ್ ಅ ಥ್ರೂಯಿಂಗ್, ಇಸ್ ಥ್ರೂ ಅಗೈನ್, ಸ ಅಗೈನ್ ರಿಸಲ್ಟಿಂಗ, ಅಗೈನ್ ರಿಸಲ್ಟಿಂಗ್ ಇನ್ ಟು
ಇಂಟು ಹೆಡ್ ಇಂಟು ಹೆಡ್ ಆರ್ ಯಾವ್ದಾಗಿರ್ಬೋದು ಟೇಲ್ ಓಕೆ ನೆಕ್ಸ್ಟ್ ಫ್ಯಾನ್ ಫ್ಯಾನ್ ದ ಅಬ್ಸರ್ವ್ ಮಾಡ್ರಿ ಇಲ್ಲ ನೀವು ಬೇಕಾದ್ರೆ ಗೊತ್ತಾಗ್ಲಿಲ್ಲ ಬರೀ ಇದ್ರದ್ದು ಕಂಡೀಷನ್ಸ್ ಬೇಕಾದ್ರೆ ನೀವು ಏನೇನು ಬರ್ತಾವ ಇದ್ರದ್ದು ಯಾವುದು ಇದು ಕ್ಲಿಯರ್ ಆಗಿ ನಿಮ್ಗೊಂದು ಡಯಾಗ್ರಾಮ್ ಪಿಕ್ಚರ್ ಆಗಿ ಗೊತ್ತಾಗ್ಬಿಡ್ತದೆ ಅದು ಹಿಯರ್ ಹೆಡ್ ಏನಾಗ್ತದ್ರಿ ಹಿಯರ್ ಎಚ್ ಆಗಿರ್ಬೋದು ಮತ್ತು ಟೇಲು ಆಗಿರ್ಬೋದು ಕ್ಲಿಯರ್ ಓಕೆ ಸೊ ನೆಕ್ಸ್ಟ್ ನೋಡಿ ಫ್ಯಾನ್ ಫ್ಯಾನ್ ದ ಕಾಯಿನ್ ದ ಕಾಯಿನ್ ಟರ್ನ್ ಅಬ್ಸರ್ವ್ ಮಾಡ್ರಿ ಟರ್ನ್ಸ್ ಅಪ್ ಟೇಲ್ ಇದ್ದಾಗ ಅಗರ್ ಹೆಡ್ ಇದ್ದಾಗ ಈಗ ಟೇಲ್ ಇದ್ದಾಗ ಟೇಲ್ ಟಿ ಓಕೆ ಎ ಡೈ ಈಸ್ ರೂಲ್ಡ್ ಓಕೆ ಎ ಡೈ ಈಸ್ ರೂಲ್ಡ್ ಫೆಚ್ ಸೊ ಫೆಚ್ ಕ್ಯಾನ್ ಶೋ ಕ್ಯಾನ್ ಶೋ ಯಾವ್ಯಾವ ಒನ್ ಟೂ ತ್ರೀ ಫೋರ್ ಫೈವ್ ಆ್ಯಂಡ್ ಸಿಕ್ಸ್ ಸಾರಿ ಆ್ಯಂಡ್ ಅನ್ಕಿಂತ ಆರ್ ಸಿಕ್ಸ್ ಫೈವ್ ಆರ್ ಸಿಕ್ಸ್ ಈಗ ಏನ್ ಬರಿಬಹುದು ಟೀಲಿಂದ ಯಾವ್ಯಾವ ಫಸ್ಟ್ ಒನ್ ಟಿ ಒನ್ ಆಗಿರ್ತದ ಟಿ ಟು ಆಗಿರ್ತದ ಯಾರ್ ಟಿ ತ್ರೀ ಯಾರ್ ಟಿ ಫೋರ್ ಯಾರ್ ಟಿ ಫೈವ್ ಯಾರ್ ಟಿ ಸಿಕ್ಸ್ ಕ್ಲಿಯರ್ ಇದ್ರದ್ದು ಸ್ಯಾಂಪಲ್ ಸ್ಪೇಸ್ ಬರಿಬೇಕು ಓಕೆ ಇದ್ರ ಸ್ಯಾಂಪಲ್ ಸ್ಪೇಸ್ ಏನ್ರಿ ಇಲ್ಲಿ ಬರತ್ತೆ ದೇರ್ ಫೋರ್ ದೋಸ್ ದ ಅವ ಕೇಳಿದ್ದ ಸ್ಯಾಂಪಲ್ ಸ್ಪೇಸ್ ರೀ ಸ್ಯಾಂಪಲ್ ಸ್ಪೇಸ್ ಓಕೆ ಸ್ಯಾಂಪಲ್ ಯಾವುದು ಸ್ಯಾಂಪಲ್ ಸ್ಪೇಸ್ ಸ್ಯಾಂಪಲ್ ಸ್ಪೇಸ್ ಎಸ್ ಈಕ್ವಲ್ ಟು ಎಚ್ 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 ಟಿ ಟಿ ಒನ್ ಟಿ ಟು ಟಿ ತ್ರೀ ಟಿ ಫೋರ್ ಟಿ ಫೈವ್ ಸಿಕ್ಸ್ ಸ್ಯಾಂಪಲ್ ಸ್ಪೇಸ್ ಈ ತರ ಏನದಲ್ಲ ಸ್ಯಾಂಪಲ್ ಸ್ಪೇಸ್ ಬರಿಬೇಕು ಸ್ಟೂಡೆಂಟ್ ಅಟ್ ರ್ಯಾಂಡಮ್ ಫ್ರಮ್ ಎ ಲಾಟ್ ಫುಲ್ ಸ್ಟಾಪ್ ಈಚ್ ಬಲ್ಬ್ ಈಸ್ ಟೆಸ್ಟೆಡ್ ಅಂಡ್ ಕ್ಲಾಸಿಫೈಡ್ ಆಸ್ ಡಿಫೆಕ್ಟಿವ್ ಆರ್ ನಾನ್ ಡಿಫೆಕ್ಟಿವ್ ರೈಟ್ ದ ಸ್ಯಾಂಪಲ್ ಸ್ಪೇಸ್ ಆಫ್ ದಿಸ್ ಎಕ್ಸ್ಪೆರಿಮೆಂಟ್ ಓಕೆ ಈಗ ಫಸ್ಟ್ ನೋಡಿ ಏನದ ದ ನಂಬರ್ ಆಫ್ ಅಬ್ಸರ್ವ್ ಮಾಡ್ರಿ ದ ನಂಬರ್ ಆಫ್ ಬಲ್ಬ್ ಓಕೆ ದ ನಂಬರ್ ಆಫ್ ಬಲ್ಬ್ ಓಕೆ ಈಸ್ ಏನ್ ಕೇಳ್ರಿ ತ್ರೀ ಅಂಡ್ ಈಚ್ ಬಲ್ಬ್ ತ್ರೀ ಅಂಡ್ ಈಚ್ ಬಲ್ಬ್ ಈಸ್ ಈಸ್ ಸ ಕ್ಲಾಸಿಫೈಡ್ classified as D classified as D or N that is in two ways therefore in category therefore total number of possible total number of possible outcomes okay outcomes is you know t 3 andre 2 avuda ondu defective ondu non defective yandre 2 andre 3 ada 2 into 2 into 2 andre it is a 8 avuda iga observe madre nimge clear gotarla defective heng irutad andre observe madu on clear picture kodtene ಒಂದು ಒಂದು ಡಿಫೆಕ್ಟಿವ್ ಆಗ್ತದ ಒಂದು ನಾನ್ ಡಿಫೆಕ್ಟಿವ್ ಆಗ್ತದ ಇಲ್ಲಿ ಡಿಫೆಕ್ಟಿವ್ ಇಲ್ಲಿಂದ ಮತ್ತ ಅಗೇನ್ ಅವಾಗ ಇಲ್ಲೇ ಒಂದು ಡಿಫೆಕ್ಟಿವ್ ಆಗ್ತದ ಮತ್ತ ಅಗೇನ್ ನಾನ್ ಡಿಫೆಕ್ಟಿವ್ ಇಲ್ಲೂ ಅಗೇನ್ ಸ ಡಿಫೆಕ್ಟಿವ್ ಅಗೇನ್
non defective. Clear? Mathi non defective linda math again. So observe madri here defective is non defective. In math again defective linda term da the defective here non defective. Here math again non defective linda defective here non defective. Clear? Or ye martivi those sample space is ಏನಾಗ್ತದ ನೋಡ್ರಿ ನಿಮ್ಗೆ ಕ್ಲಿಯರ್ ಗೊತ್ತಾಗ್ಬಿಡ್ತದೆ ಈಗ ಸ್ಯಾಂಪಲ್ ಸ್ಪೇಸ್ ಯಾವ ಬರಿಬೇಕನ್ನೋದು ಡಿ 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 ಹೌದಾ ಡಿ 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 ನೆಕ್ಸ್ಟ್ ಮತ್ ಡಿ ಡಿ ಎನ್ ಹಿಯರ್ ಡಿ ಡಿ ಎನ್ ನೆಕ್ಸ್ಟ್ ನೋಡ್ರಿ ಅಗೇನ್ ಡಿ ಎನ್ ಡಿ ಓಕೆ ಡಿ ಎನ್ ಡಿ ನೆಕ್ಸ್ಟ್ ಡಿ ಎನ್ ಎನ್ ಓಕೆ ಸೊ ಡಿ ಎನ್ ಎನ್ ನೆಕ್ಸ್ಟ್ ಮತ್ N D D next N D N next N N D next N N N clear? Eight ಬರ್ತಾಲ್ ನೋಡ್ರಿ 1 2 3 4 5 6 7 8 that is a sample space clear next one so 12th one a coin is tossed if the outcome is a head comma a die is thrown if the die shows up an even number the die is thrown again what is the sample space for the experiment at the camp okay ille eradu kottidana nodru ondu coin kottana mattu die nu kottidana eradu helidana coin mattu die okay nimu clear aagbekandre ille first yavdu coin linda head anta helidana observe madi ille head anta helidana ಸೊ ಎಚ್ ಲಿಂದ ಎಚ್ ಲಿಂದ ಏನಂತ ಕೇಳ ನೋಡ್ರಿ ಥ್ರೂಯಿಂಗ್ ಡೈ ಅಂತ ಯೂಸ್ ಮಾಡ್ತಾನೆ ಸ್ವಲ್ಪ ಕೇರ್ಫುಲ್ ನೋಡ್ರಿ ಇಲ್ಲಿ ಯಾವ ಯಾವ ತರ ಬರ್ತದೆ ಅಂದ್ರೆ ಒಂದು ಈಗ ನನ್ನ ಡೈ ಲಿಂದ ಒನ್ ಆಗಿರುತ್ತದೆ ಹಿಯರ್ ಟೂ ತ್ರೀ ಸ ಫೋರ್ ನೆಕ್ಸ್ಟ್ ಫೈವ್ ಹಿಯರ್ ಸಿಕ್ಸ್ ಓಕೆ ಸೊ ಯಾಕಂದ್ರೆ ಡೈ ಅಂತ ಕೇಳೋಣ ಅಬ್ಸರ್ವ್ ಮಾಡಿ ಇಸ್ ಅ ಡ್ರೈ ಡೈ ಅಂತಂದ್ರೆ ಇಟ್ಸ್ ಅ ಒನ್ ಟು ಸಿಕ್ಸ್ ಡೈ ಇರ್ತಾವು ಈಗ ಅಬ್ಸರ್ವ್ ಮಾಡ್ರಿ ಅವ ಕೇಳಿದ್ದು ಇವನ್ ನಂಬರ್ಸ್ ಅಂತ ಕೇಳ ಇವನ್ ನಂಬರ್ಸ್ ಇವನ್ ನಂಬರ್ಸ್ ಅಂತ ಯಾವ ಬರ್ತಾವ್ರಿ ಒಂದು ಟೂ ಫೋರ್ ಸಿಕ್ಸ್ ಇವನ್ ನಂಬರ್ಸ್ ಇಂದ ಮತ್ ಅಗೇನ್ ಅಬ್ಸರ್ವ್ ಮಾಡಿ ಇವನ್ ನಂಬರ್ಸ್ ಇಂದ ಸ್ವಲ್ಪ ಕೇರ್ಫುಲ್ ಆಗಿ ಸಾಲ್ವ್ ಮಾಡ್ಬೇಕಾ ಇದು ಇವನ್ ನಂಬರ್ ಅಂತ ಕೇಳದನ ಸ್ಟೂಡೆಂಟ್ ಸ್ವಲ್ಪ ಇವನ್ ನಂಬರ್ ಹಿಯರ್ ಸಿ ಆರ್ ಒನ್ ಲಿಂದ ಹಿಯರ್ ಟೂ ಹಿಯರ್ ತ್ರೀ ಹಿಯರ್ ಫೋರ್ ಹಿಯರ್ ಫೈವ್ ಹಿಯರ್ ಸಿಕ್ಸ್ ಮತ್ ಇವನ್ ನಂಬರ್ಸ್ ಇಂದ ಮತ್ ಅಗೇನ್ ಹಿಯರ್ ಒನ್ ಟೂ ತ್ರೀ ಫೋರ್ ಫೈವ್ ಯಾವುದು ಸಿಕ್ಸ್ ಹಿಯರ್ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಮತ್ ಅಗೇನ್ ಇವನ್ ಲಿಂದ ಟರ್ಮ್ ಹಿಯರ್ ಒನ್ ನೆಕ್ಸ್ಟ್ ಟೂ ಹಿಯರ್ ತ್ರೀ ಸ ಫೋರ್ ಹಿಯರ್ ಫೈವ್ ಹಿಯರ್ ಸಿಕ್ಸ್ ಇವನ್ ನಂಬರ್ ಲಿಂದ ಅವ ಕೇಳಿದ್ದು ಇವನ್ ನಂಬರ್ ಲಿಂದ ಹೌದಾ ಅವಾಗ ಬರೀರಿ ಏನಂತ ದ ಯಾವುದು ಸ್ಯಾಂಪಲ್ ಸ್ಪೇಸ್ ದ ಸ್ಯಾಂಪಲ್ ಸ್ಪೇಸ್ ಫಾರ್ ಫಾರ್ ದಿ ಎಕ್ಸ್ಪಿರಿಮೆಂಟ್ ದಿ ಎಕ್ಸ್ಪಿರಿಮೆಂಟ್ ಈಸ್ ಯಾವ್ಯಾವ ಬರ್ತಾವ ನೋಡ್ರಿ ಎಸ್ ಈಕ್ವಲ್ ಟು ಯಾವ್ಯಾವ್ರಿ ಒಂದು ಫಸ್ಟ್ ಏನೇ ಇಲ್ಲ ಅಂದ್ರೆ ಟಿ ಇಂದ ಬರೀಬೇಕು ಫಸ್ಟ್ ಈಗ ಎಚ್ ಅದ ಹೌದಾ ಈಗ ನೋಡ್ರಿ ಔಟ್ಕಮ್ ಸರಿ ಇಲ್ಲ ಅಬ್ಸರ್ವ್ ನೋಡಿ ಎ ಕಾಯಿನ್ ಈಸ್ ಟಾಸ್ಡ್ ಟಾಸ್ಡ್ ಇಫ್ ದ ಔಟ್ಕಮ್ ಈಸ್ ಹೆಡ್ ಅಂತ ಕ್ಯಾನ್ ಹೌದಾ ಈಗ ನಾನು ಫಸ್ಟ್ ಟಿ ಇಲ್ಲಿ ಟಿ ಯಾವ್ದಂದ್ರೆ ಯರ್ ಎಚ್ ಒನ್ ಫಸ್ಟ್ ಎಚ್ ಒನ್ ಕಾಮಾ ಎಚ್ ತ್ರೀ ಕಾಮಾ ಎಚ್ ಫೈವ್ ಓಕೆ ಕಾಮಾ ಎಚ್ ಯಾವುದು ಟೂ ಒನ್ ಎಚ್ ಟೂ ಒನ್ ಲಿಂದ ಮತ್ ಅಗೇನ್ ಎಚ್ ಟೂ ಟೂ ನೆಕ್ಸ್ಟ್ ಎಚ್ ಟೂ ತ್ರೀ ಓಕೆ ನೆಕ್ಸ್ಟ್ ಎಚ್ ಟೂ ಫೋರ್ ಎಚ್ ಟೂ ಫೈವ್ ನೆಕ್ಸ್ಟ್
ಎಚ್ 2 6 ಅಂದ್ರೆ ಟೂಲ್ ಇನ್ ದ ಫಸ್ಟ್ ಈ ಒನ್ ಅಂದ್ರೆ ಟೂ ಟೂಲ್ ಇಂದ ಒನ್ ತ್ರೀ ಫೋರ್ ಫೈವ್ ಸಿಕ್ಸ್ ಹೌದಾ ಇನ್ನ ನೆಕ್ಸ್ಟ್ ಮತ್ ಯಾವುದು ಸಿಕ್ಸ್ ತಕ ಆಯ್ತಾ ಇನ್ನ ನೆಕ್ಸ್ಟ್ ಎಚ್ ಫೋರ್ ಇಂದ ಒನ್ ಟೂ ತ್ರೀ ಯಾವ್ದು ಎಚ್ ಫೋರ್ ಒನ್ ಎಚ್ ಫೋರ್ ಟೂ ಎಚ್ ಫೋರ್ ತ್ರೀ ನೆಕ್ಸ್ಟ್ ಎಚ್ ಫೋರ್ ಫೋರ್ ಎಚ್ ಫೋರ್ ಫೈವ್ ಎಚ್ ಫೋರ್ ಸಿಕ್ಸ್ ಮತ್ತೆ ಇವನ್ ಇಂದ ಮತ್ತೆ ಯಾವುದು ಸಿಕ್ಸ್ ಹೌದಾ ಎಚ್ ಸಿಕ್ಸ್ ಒನ್ ಮತ್ ಎಚ್ ಸಿಕ್ಸ್ ಒನ್ ಎಚ್ ಸಿಕ್ಸ್ ಟೂ ಎಚ್ ಸಿಕ್ಸ್ ತ್ರೀ ಎಚ್ ಸಿಕ್ಸ್ ಫೋರ್ ಎಚ್ ಸಿಕ್ಸ್ ಫೈವ್ ಎಚ್ ಸಿಕ್ಸ್ ಸಿಕ್ಸ್ ಈ ತರ ಏನದಲ್ಲ ಸ್ಯಾಂಪಲ್ ಸ್ಪೇಸ್ ಬರ್ತಾವ ಕ್ಲಿಯರ್ ಆಗ್ತದ ನಾ ಹೇಳ್ತಾ ಇರೋದು ಕಂಡೀಷನ್ಸ್ ಇಲ್ಲೇ ಹೆಡ್ ಅಂತ ಹೇಳಿದ ಫಸ್ಟ್ ಇಂದ ಈ ಹೆಡ್ ಇಂದ ರಿಪ್ರೆಸೆಂಟ್ ಮಾಡ್ತಾ ಇರೋದು ಡೈ ಟೋಟಲ್ ನಂಬರ್ ಆಫ್ ಡೈ ಸಿಕ್ಸ್ ಮತ್ತ ಅವ ಕೇಳಿದ್ದೇನ್ರಿ ಇವನ್ ನಂಬರ್ ಲಿಂದ ಅಂತ ಹೇಳ್ದನ ಇವನ್ ನಂಬರ್ ಇಂದ ಟೂ ಫೋರ್ ಸಿಕ್ಸ್ ಟೂ ಫೋರ್ ಟೂ ಲಿಂದ ಮತ್ತ ಅಗೇನ್ ನಂಬರ್ ಆಫ್ ಡೈ ಸಿಕ್ಸ್ ಆಗಿರ್ಬೇಕು ಅಂದ್ರೆ ಏನೋ ಇವನ್ ನಂಬರ್ ದ ಏನದ ಥ್ರೂಯಿಂಗ್ ಅಗೇನ್ ಅಂತ ಕೇಳ ನೋಡ್ರಿ ಅಬ್ಸರ್ವ್ ಮಾಡ್ರಿ ಡೈ ಇಸ್ ಥ್ರೂಯಿಂಗ್ ಅಗೇನ್ ಅಂತಂದ್ರೆ ಸಿಕ್ಸ್ ಇಲ್ಲೂ ಸಿಕ್ಸ್ ಇಲ್ಲೂ ಸಿಕ್ಸ್ ಸ್ಯಾಂಪಲ್ ಸ್ಪೇಸ್ ಹೆಂಗ್ ಬರ್ಬೇಕು ಅಂದ್ರೆ ಎಚ್ ಫಸ್ಟ್ ಟಿ ಒಂದ್ ಹೆಡ್ ಟೇಲ್ ಅಂತ ಇರುದ ಅದಕ್ಕೆ ಟೇಲ್ ಅಂತ ಫಸ್ಟ್ ಬರೋದು ಎಚ್ ಒನ್ ಯಾವ್ದು ಇವನ್ ಬಿಟ್ ಬರೀ ಆಗ್ತೀನಿ ಎಚ್ ಒನ್ ಎಚ್ ತ್ರೀ ಎಚ್ ಫೈವ್ ಇವು ಬರದ ಮೇಲೆ ಆಮೇಲೆ ಎಚ್ ಟೂ ಒನ್ ಅಂದ್ರೆ ಟೂ ಲಿಂದ ಒಟ್ಟು ಬರ್ಬೇಕು ಟೂ ಒನ್ ಟೂ ತ್ರೀ ಟೂ ಫೋರ್ ಟೂ ಫೈವ್ ಟೂ ಸಿಕ್ಸ್ ಇಂದ ಆತರ ಮತ್ ಇವನ್ ಫೋರ್ ಲಿಂದ ಫೋರ್ ಒನ್ ಫೋರ್ ಟೂ ಫೋರ್ ತ್ರೀ ಫೋರ್ 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 ಸಿಕ್ಸ್ ತಕ ಬರಿಬೇಕು ನೆಕ್ಸ್ಟ್ ಇವನ್ ಮತ್ ಸಿಕ್ಸ್ ಲಿಂದ ಸಿಕ್ಸ್ ಒನ್ ಲಿಂದ ಹಿಡ್ಕೊಂಡು ಸಿಕ್ಸ್ ಸಿಕ್ಸ್ ಬರಬೇಕು ಅದು ಹೆಡ್ ಲಿಂದ ಯೂಸ್ ಮಾಡ್ಕೊಂಡು ಕ್ಲಿಯರ್ ಅರ್ಥ ಆಯ್ತಾ ಸೊ ನೆಕ್ಸ್ಟ್ ನೋಡೋಣ ಯಾವುದು ಥರ್ಟಿಯಂತ್ ಒನ್ ಥರ್ಟಿಯತ್ ಹೌದಾ ಥರ್ಟಿಯತ್ ಏನ್ ಕೊಟ್ಟಿದೆ ನೋಡ್ರಿ ಥರ್ಟಿಯತ್ ದ ನಂಬರ್ಸ್ ಒನ್ ಕಾಮ ಟೂ ಕಾಮ ತ್ರೀ ಅಂಡ್ ಫೋರ್ ಆರ್ ರಿಟರ್ನ್ ಸಪರೇಟ್ಲಿ ಆನ್ ಫೋರ್ ಸ್ಲಿಪ್ಸ್ ಆಫ್ ಪೇಪರ್ ದ ಸ್ಲಿಪ್ಸ್ ಆರ್ ಪುಟ್ ಇನ್ ಎ ಬಾಕ್ಸ್ ಅಂಡ್ ಮಿಕ್ಸ್ಡ್ ಯಾವುದು ಥ್ರೂಲಿ ಏನದ ಎ ಪರ್ಸನ್ ಡ್ರಾಸ್ ಟೂ ಸ್ಲಿಪ್ಸ್ ಫ್ರಮ್ ದ ಬಾಕ್ಸ್ ಒನ್ ಆಫ್ಟರ್ ದ ಅದರ್ ವಿದೌಟ್ ರಿಪ್ಲೇಸ್ಮೆಂಟ್ ಡಿಸ್ಕ್ರೈಬ್ ದ ಸ್ಯಾಂಪಲ್ ಸ್ಪೇಸ್ ಫಾರ್ ದಿ ಎಕ್ಸ್ಪೆರಿಮೆಂಟ್ ಅಂತ ಕೇಳ ಓಕೆ ಸೇ ಅಬ್ಸರ್ವ್ ಮಾಡ್ರಿ ಏನ್ ಕೇಳ ನೋಡ್ರಿ ಇಲ್ಲೇ ಕಂಡೀಷನ್ಸ್ ನೋಡ್ರಿ ಅಬ್ಸರ್ವ್ ಮಾಡ್ರಿ ಏನ್ ದ ಫಸ್ಟ್ ಡ್ರಾ ಕ್ಯಾನ್ ಗಿವನ್ ಅಬ್ಸರ್ವ್ ಮಾಡ್ರಿ ದ ಫಸ್ಟ್ ಹೌದಾ ದ ಫಸ್ಟ್ ಡ್ರಾನ್ ಹೌದಾ ದ ಫಸ್ಟ್ ಡ್ರಾನ್ ಕ್ಯಾನ್ ಗಿವನ್ ಗಿವನ್ ಎನಿ ಒನ್ ಅಬ್ಸರ್ವ್ ಮಾಡ್ರಿ ಎನಿ ಒನ್ ಆಫ್ ದಿ ಯಾವುದು ಎನಿ ಒನ್ ಆಫ್ ದಿ ಮೆಂಬರ್ಸ್ ಹೌದಾ ಸೊ ಎನಿ ಒನ್ ಆಫ್ ದಿ ಮೆಂಬರ್ಸ್ ಒನ್ ಕಾಮ ಟೂ ಕಾಮ ತ್ರೀ ಕಾಮ ಫೋರ್ ಇನ್ ಈಚ್ ಕೇಸಸ್ ಇನ್ ಈಚ್ ಕೇಸ್ ಹೌದಾ ಏನದ ದ ಸೆಕೆಂಡ್ ಅಂತ ಯೂಸ್ ಮಾಡ್ತಾರ ದ ಸೆಕೆಂಡ್ ಡ್ರಾನ್ ಹೌದಾ ದ ಸೆಕೆಂಡ್ ಡ್ರಾನ್ ಕ್ಯಾನ್ ಗಿವ್ ಕ್ಯಾನ್ ಸ ಗಿವ್ ಎನಿ ಒನ್ ಆಫ್ ದ ಯಾವುದು ರಿಮೇನಿಂಗ್ ಎನಿ ಒನ್ ಆಫ್ ದಿ ಏನ್ ಕೇಳುವ ರಿಮೇನಿಂಗ್ ಓಕೆ ಸ ರಿಮೇನಿಂಗ್ ಯಾವುದು ತ್ರೀ ಮೆಂಬರ್ಸ್ ಇಂದ್ರಿ ತ್ರೀ ಮೆಂಬರ್ಸ್ ಓಕೆ ತ್ರೀ ಮೆಂಬರ್ಸ್ ಯಾವುದು ಈ ಫಸ್ಟ್ ಈಗೇನ್ ಕೊಟ್ಟದನ ಒನ್ ದೊಂದದ ಹಿಯರ್ ಟೂ ತ್ರೀ ಏನದ ಹಿಯರ್ ಫೋರ್ ಈಗ ಅಬ್ಸರ್ವ್ ಮಾಡ್ರಿ ನಾನು ಎನಿ ತ್ರೀ ಮೆಂಬರ್ಸ್ ಅಂತ ಕೇಳ ಅಬ್ಸರ್ವ್ ಮಾಡ್ರಿ ಹೌದಾ ಈಗ ಎಲ್ಲಕ್ಕೂ ತ್ರೀ ಮೆಂಬರ್ಸ್ ಯೂಸ್ ಮಾಡ್ತೇನೆ ಫಸ್ಟ್ ಓಕೆ ಈ ತರ ನೆಕ್ಸ್ಟ್ ತ್ರೀ ಲಿಂದ ತ್ರೀ ಮೆಂಬರ್ಸ್ ಯೂಸ್ ಮಾಡೋಣ ಇಲ್ಲೂ ಹಿಯರ್ ಫೋರ್ ಲಿಂದ ತ್ರೀ ಮೆಂಬರ್ಸ್ ಯೂಸ್ ಮಾಡ್ತಾ ಇರೋದು ಓಕೆ ಈಗ ಸೊ ಅಬ್ಸರ್ವ್ ಮಾಡ್ರಿ ಏನೇನದ ಒನ್ ಬಿಟ್ರೆ ಟೂ ತ್ರೀ ಫೋರ್ ಓಕೆ ಈಗ ಟೂ ಬಿಟ್ರೆ ಎಷ್ಟಾಗ್ತದ ಒನ್ ತ್ರೀ ಫೋರ್ ನೆಕ್ಸ್ಟ್ ಇಲ್ಲ ತ್ರೀ ಬಿಟ್ರೆ ಯಾವ್ಯಾವ ಬರ್ತಾವ್ರಿ ಒನ್ ಟೂ ಫೋರ್ ಒನ್ ಟೂ ಫೋರ್ ಇಲ್ಲಿ ಫೋರ್ ಇದ್ದದ ಈ ಆಲ್ರೆಡಿ ಫೋರ್ ಅದ ಇಲ್ಲಿ ಫೋರ್ ಬಿಟ್ರೆ ಏನಾಗ್ತದ ಮತ್ತೆ ಯಾವುದು ಒನ್ ಟೂ ತ್ರೀ ಓಕೆ ಹಿಯರ್ ಅಬ್ಸರ್ವ್ ಮಾಡ್ರಿ ದೇರ್ ದೇರ್ ಆರ್
ಫೋರ್ ಇಂಟು ಅಂದ್ರೆ ಒನ್ ಟೂ ತ್ರೀ ಫೋರ್ ಫೋರ್ ಅದ ಎಲ್ಲಕ್ಕೂ ಈಚ್ ಎಷ್ಟು ಅದ ಮೆಂಬರ್ಸ್ ತ್ರೀ ಅಂದ್ರೆ ಟ್ವೆಲ್ ಯಾವುದು ಪಾಸಿಬಲ್ ಟ್ವೆಲ್ ಪಾಸಿಬಲ್ ಔಟ್ಕಮ್ಸ್ ಅಂತ ಬರ್ಬೇಕು ಅಂದ್ರೆ ಔಟ್ಕಮ್ಸ್ ಬರ್ತಾವ ಸ್ಯಾಂಪಲ್ ಸ್ಪೇಸ್ ಯಾವ್ಯಾವ ಸ್ಯಾಂಪಲ್ ಸ್ಪೇಸ್ ಬರ್ತಾವ ಅಂದ್ರೆ ನಿಮ್ಗೆ ಗೊತ್ತಾಗ್ತದೆ ಕ್ಲಿಯರ್ ಏನಾಗ್ತದೆ ನೋಡ್ರಿ ಒನ್ ಕಾಮ ಟೂ ಫಸ್ಟ್ ಇಂದ ಒನ್ ಕಾಮ ಟೂ ಒನ್ ಕಾಮ ತ್ರೀ ಒನ್ ಕಾಮ ಫೋರ್ ಫಸ್ಟ್ ಇಂದ ಇನ್ನು ನೆಕ್ಸ್ಟ್ ಮಂತ್ ಟೂ ಲಿಂದ ಟೂ ಕಾಮ ಒನ್ ಟೂ ಕಾಮ ತ್ರೀ ಟೂ ಕಾಮ ಫೋರ್ ನೆಕ್ಸ್ಟ್ ಯಾವುದು ತ್ರೀ ಲಿಂದ ತ್ರೀ ಕಾಮ ಒನ್ ತ್ರೀ ಕಾಮ ಟೂ ತ್ರೀ ಕಾಮ ಫೋರ್ ಮತ್ತೆ ಫೋರ್ ಲಿಂದ ಫೋರ್ ಕಾಮ ಒನ್ ಫೋರ್ ಕಾಮ ಟೂ ಫೋರ್ ಕಾಮ ತ್ರೀ ಇಸ್ ಬ್ರಾಕೆಟ್ ಕಂಪ್ಲೀಟ್ ಹಿಯರ್ ನಂಬರ್ ಆಫ್ ಸ್ಯಾಂಪಲ್ ಸ್ಪೇಸ್ ಇಸ್ 12 ಓಕೆ ಕ್ಲಿಯರ್ ಇನ್ ದ ಫಸ್ಟ್ ಡ್ರಾನ್ ಕ್ಯಾನ್ ಬಿ ಎನಿ ಒನ್ ಆಫ್ ದಿ ಮೆಂಬರ್ಸ್ ಎಷ್ಟದ ಒನ್ ಟೂ ತ್ರೀ ಫೋರ್ ಅದ ಓಕೆ ಅವ್ ಕೊಟ್ಟಿದ್ದ ಮೆಂಬರ್ಸ್ ಫೋರ್ ಮೆಂಬರ್ಸ್ ಏನದ ಇನ್ ಈಚ್ ಕೇಸಸ್ ದ ಸೆಕೆಂಡ್ ಡ್ರಾ ಕ್ಯಾನ್ ಗಿವ್ ಯಾವುದು ಎನಿ ಒನ್ ಆಫ್ ದ ರಿಮೆಂಬರ್ ಒನ್ ಇದು ಮಾಡಿದ್ರೆ ತ್ರೀ ಮೆಂಬರ್ಸ್ ಉಳಿತಾರೆ ಒನ್ ಲಿಂದ ಟೂ ತ್ರೀ ಮೆಂಬರ್ಸ್ ಟೂ ಲಿಂದ ತ್ರೀ ಮೆಂಬರ್ಸ್ ಎಷ್ಟು ತ್ರೀ ಲಿಂದ ತ್ರೀ ಮೆಂಬರ್ಸ್ ಫೋರ್ ಲಿಂದ ತ್ರೀ ಮೆಂಬರ್ಸ್ ಅದ ಕ್ಲಿಯರ್ ಅಂದ್ರೆ ಈಗ ಅಬ್ಸರ್ವ್ ಮಾಡಿ ಪರ್ಸನ್ ಡ್ರಾ ಟೂ ಸ್ಲಿಪ್ಸ್ ಆಫ್ ಫ್ರಮ್ ದ ಬಾಕ್ಸ್ ಈಗ ಅಬ್ಸರ್ವ್ ಮಾಡಿ ನಾನು ಬರೀತಾ ಇರೋದು ಕಂಡೀಷನ್ಸ್ ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೇಕು ಇವ್ ಕ್ವಶನ್ ಈ ಕ್ವಶನ್ಸ್ ನೋಡ್ಕೊಂಡ ಇಲ್ಲಿ ಕಂಡೀಷನ್ಸ್ ಬರೀತಾ ಇರ್ತಾನೆ ಕ್ಲಿಯರ್ ನೆಕ್ಸ್ಟ್ ನೋಡ್ರಿ 14th ಒನ್ ಕ್ಲಿಯರ್ 14th ಒನ್ ಏನ ನೋಡ್ರಿ 14th ಆನ್ ಎಕ್ಸ್ಪೆರಿಮೆಂಟ್ ಕನ್ಸಿಸ್ಟ್ ಆಫ್ ರೂಲಿಂಗ್ ಎ ಡೈ ಅಂಡ್ ದಿ ಟಾಸಿಂಗ್ ಎ ಕಾಯಿನ್ ಒನ್ಸ್ ಇಫ್ ದ ನಂಬರ್ ಆನ್ ದ ಡೈ ಈಸ್ ಈವನ್ ಫುಲ್ ಸ್ಟಾಪ್ ಇಫ್ ದ ನಂಬರ್ ಆನ್ ದ ಡೈ ಈಸ್ ಆಡ್ ದ ಕಾಯಿನ್ ಈಸ್ ಟಾಸ್ಡ್ ಟ್ವೈಸ್ ಟ್ವೈಸ್ ಅಂದ್ರೆ ಟೂ ಟೈಮ್ಸ್ ಅಂದಂಗೆ ರೈಟ್ ದ ಸ್ಯಾಂಪಲ್ ಸ್ಪೇಸ್ ಪ್ರೂಫ್ ಏನ್ ಕೇಳ್ರಿ ಇಫ್ ದ ಔಟ್ಕಮ್ಸ್ ಇಫ್ ದಿ ಯಾವುದು ಔಟ್ಕಮ್ಸ್ ಆಫ್ ಎ ಯಾವುದು ರೂಲಿಂಗ್ ಆಫ್ ದಿ ರೂಲಿಂಗ್ ಎ ಡೈ ಈಸ್ ಏನ್ ಕ್ಯಾನ್ ಇವನ್ ಓಕೆ ಇವನ್ ಅಂತಂದ್ರೆ ಅದು ಇಟ್ ಕ್ಯಾನ್ ಓಕೆ ಇಟ್ ಕ್ಯಾನ್ ಬಿ ಟೂ ಆರ್ ಫೋರ್ ಆರ್ ಸಿಕ್ಸ್ ಓಕೆ ಸಿಕ್ಸ್ ದೆನ್ ದೆನ್ ಮತ್ತೇನ್ ಕ್ಯಾನ್ ನೋಡ್ರಿ ದೆನ್ ಎ ಕ್ವೈನ್ ಅಂತ ಕ್ಯಾನ್ ಎ ಕ್ವೈನ್ ಈಸ್ ಯಾವುದು ಟಾಸ್ಡ್ ಟಾಸ್ಡ್ ಒನ್ಸ್ ಟಾಸ್ಡ್ ಒನ್ಸ್ ಯಾವುದು ವಿತ್ ಯಾವುದು ಪಾಸಿಬಲ್ ವಿತ್ ಪಾಸಿಬಲ್ ಔಟ್ಕಮ್ಸ್ ಓಕೆ ಔಟ್ಕಮ್ಸ್ ಯಾವ್ಯಾವ ಹೆಡ್ ಆಗಿರ್ಬೋದು ಆರ್ ಟೇಲು ಆಗಿರಬಹುದು ಓಕೆ ಸೊ ವಿ ಹ್ಯಾವ್ ಟು ಎಚ್ ಓಕೆ ನೆಕ್ಸ್ಟ್ ಟೂ ಟಿ ಆಗಿರ್ತದ ಈ ಟೂ ಅಂದ್ರೆ ಇವನ್ ಇದ್ದ ಟೂ ಲಿಂದ ಟೂ ಎಚ್ ಟೂ ಟಿ ಆಗ್ತದ ಇನ್ನು ಮತ್ತ ಫೋರ್ ಎಚ್ ಫೋರ್ ಟಿ ಆಗ್ತದ ನೆಕ್ಸ್ಟ್ ಮತ್ತ ಸಿಕ್ಸ್ ಎಚ್ ಸಿಕ್ಸ್ ಟಿ ಆಗ್ತದ ಓಕೆ ಇನ್ನು ನೆಕ್ಸ್ಟ್ ಮತ್ತೆ ಇನ್ನೊಂದ್ ಕೇನ ಆಡ್ ಅಂತ ಕೇನ ಅಬ್ಸರ್ವ್ ಮಾಡಿ ಇದು ಇವನ್ ಅಂತ ಆಯ್ತು ಇನ್ನು ನೆಕ್ಸ್ಟ್ ಕೇದ ಆಡದ್ರಿ ಹೌದಾ ಈಗ ಇಫ್ ಮತ್ತ ಏನ್ ಸ ಇಫ್ ದಿ ಔಟ್ಕಮ್ಸ್ ಓಕೆ ಔಟ್ಕಮ್ಸ್ ಆಫ್ ರೂಲಿಂಗ್ ಏನ್ ಕೇನ ರೂಲಿಂಗ್ ಎ ಡೈ ಈಸ್ ಯಾವುದು ಆಡ್ ಇಟ್ ಕ್ಯಾನ್ ಯಾವ್ಯಾವ ಬರ್ತಾವ್ರಿ ಒನ್ ಆರ್ ತ್ರೀ ಆರ್ ಫೈವ್ ಕ್ಲಿಯರ್ ಒನ್ ಆರ್ ತ್ರೀ ಆರ್ ಫೈವ್ ಮತ್ ಸೇಮ್ ಇದು ಕಂಡೀಷನ್ ಪ್ರಕಾರ ಬರೀ ದೆನ್ ಎ ಕ್ವೈನ್ ಈಸ್ ಯಾವುದು ಟಾಸ್ಡ್ ಒನ್ಸ್ ಯಾವ್ದ್ರಿ ಟಾಸ್ಡ್ ಒನ್ಸ್ ವಿತ್ ಪಾಸಿಬಲ್ ವಿತ್ ಯಾವ್ದ್ರಿ ಪಾಸಿಬಲ್ ಔಟ್ಕಮ್ ಪಾಸಿಬಲ್ ಔಟ್ಕಮ್ಸ್ ಯಾವ್ಯಾವ ಬರ್ತಾವ್ರಿ ಇಲ್ಲಿ ಬರುತ್ತೆ ನೋಡ್ರಿ ಎಚ್ 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 ಟಿ ಎಚ್ ಟಿ ಟಿ ಓಕೆ ಕ್ಲಿಯರ್ ಬ್ರಾಕೆಟ್ ಕಂಪ್ಲೀಟ್ ಸರ್ ಈ ತರ ಕಂಡೀಷನ್ಸ್ ಬರ್ತದ ಸೊ ವಿ ಹ್ಯಾವ್
So we have laboratory first. One HH. One HH. One HT. One TH. One TT. Next, trillion. Three HH. Three TH. 3TT. Next, file in the 5HH 5HT 5TH 5TT. ಇವೆಲ್ಲ ಬರ್ತವೆ ಸ್ಯಾಂಪಲ್ ಸ್ಪೇಸ್. ಇದನ್ನ ಟೋಟಲ್ ಬರೆಯೋಣ. ದ ಸ್ಯಾಂಪಲ್ ಸ್ಪೇಸ್, ದ ಸ್ಯಾಂಪಲ್ ಸ್ಪೇಸ್ ಈಸ್. ಇವು ಏನ್ ಬರೆದಿರ್ಲ ಅವೇ, ಫಸ್ಟ್ ಒನ್ ಅದು ಇವನದ್ದು ಮತ್ತು ಅವಳದ್ದು ಕೂಡಿ ಒಟ್ಟು ಬರೆದ್ ಬಿಡೋಣ. ಯಾವುದು? ಎಸ್ ಈಕ್ವಲ್ ಟು, ಓಕೆ, ಎಸ್ ಈಕ್ವಲ್ ಟು ಫಸ್ಟ್ ಗೆ ಬರೋಣ. ಯಾವ್ದಂದ್ರೆ ಹೌದಾ, ಈಗ ಟೋಟಲ್ ಅದು ಏನ್ ಕೇಳ ನೋಡ್ರಿ. ಸೊ 1HH ಬರದ್ ಬಿಡೋಣ ಫಸ್ಟ್ ಗೆ. 1HH. ನೆಕ್ಸ್ಟ್ 1HT. ನೆಕ್ಸ್ಟ್ 1TH. ನೆಕ್ಸ್ಟ್ 1TT. 3HH. 3HT. ಓಕೆ. ನೆಕ್ಸ್ಟ್ 3TH. 3TT. ನೆಕ್ಸ್ಟ್ 5HH. 5HT. ನೆಕ್ಸ್ಟ್ 5TH. 5TT. ಕ್ಲಿಯರ್? 5TT ಆಯ್ತು. ಇನ್ನು ನೆಕ್ಸ್ಟ್ ಯಾವುದು? 6H. ಮತ್ತು ಅಬ್ಸರ್ವ್ ನೋಡ್ರಿ, 6H 6T. 6H ಮತ್ತು ಟಿ. ಇನ್ 2H 2T. ನೆಕ್ಸ್ಟ್ 4H 4T. ಇವೆಲ್ಲ ಬರ್ತಾವ. ಟೋಟಲ್ ಬ್ರಾಕೆಟ್ ಕಂಪ್ಲೀಟ್. ಫಸ್ಟ್ ಅಂದ್ರೆ 5 ಆದ್ಮೇಲೆ 6 ಬರ್ದಿನ ಅಷ್ಟೇ. 6H 6T, ಆಮೇಲೆ 2H 2T, 4H 4T ಅಂತ ಬರ್ದ. ಅರ್ಥ ಆಗ್ತದ ಅಂತ ತಿಳ್ಕೊಂಡೇನೆ. ಓಕೆ, ಸೊ ನೆಕ್ಸ್ಟ್ ನೋಡ್ರಿ ಯಾವುದು. ಸೊ 15th ಒನ್. ಸೊ 15th ಒನ್ ಏನ್ ಕೊಟ್ಟಿದ್ದ ನೋಡ್ರಿ. ಕ್ಯಾರ್, ಎ ಕ್ವೈನ್ ಈಸ್ ಟಾಸ್ಡ್ ಇಫ್ ಇಟ್ ಈಸ್ ಶೋಸ್ ಎ ಟೇಲ್, ವಿ ಡ್ರಾ ಎ ಬಾಲ್ ಫ್ರಮ್ ಎ ಬಾಕ್ಸ್ ವಿಚ್ ಕಂಟೈನ್ಸ್ ಟೂ ರೆಡ್ ಅಂಡ್ ತ್ರೀ ಬ್ಲಾಕ್ ಬಾಲ್ಸ್. ಇಫ್ ಇಟ್ shows had we threw a die, find the sample space for the this experiment ಅಂತ ಕೇಳಿದಾನ. ಓಕೆ, ಈಗ ನಿಮ್ಗೆ ಒಂದು ಕ್ಲಿಯರ್ ಆಗಿ ಪಿಕ್ಚರ್ ಕೊಟ್ಟರೆ ಗೊತ್ತಾಗ್ತದ, ಇಲ್ಲಾಂದ್ರೆ ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಆಗೋದು ಸ್ವಲ್ಪ ಡಿಫಿಕಲ್ಟ್. ಲೆಟ್ ದಿ ಟೂ ರೆಡ್, ಅವ ಏನ್ ಕೊಟ್ಟದಂದ್ರೆ ಅದು ಬರ್ಕೊಡ್ರಿ. ಯಾವುದು? ಟೂ ರೆಡ್ ಬಾಲ್ಸ್. ಟೂ ರೆಡ್ ಬಾಲ್ಸ್ ಡಿ ಬಿ ಡಿನೋಟ್, ಓಕೆ, ಬಿ ಡಿನೋಟ್ ಬಾಯ್ ಏನ್ ಬರಿಬಹುದು ನಾನು? ಆರ್ ಒನ್ ಕಾಮಾ ಆರ್ ಟು. ಓಕೆ, ಆ್ಯಂಡ್ ಇನ್ನೊಂದು ಏನ್ ಕೇಳ್ರಿ, ಆ್ಯಂಡ್ ದಿ ಯಾವುದು? ತ್ರೀ ಅಂತ ಹೇಳಿದ ನೋಡ್ರಿ, ಅಬ್ಸರ್ವ್ ಮಾಡಿ. ತ್ರೀ ಇಲ್ಲೇ ಟೂ ರೆಡ್ ಅಂತ ಏನ್, ಹೌದಾ? ತ್ರೀ ಯಾವುದು? ಬ್ಲ್ಯಾಕ್ ಬಾಲ್, ಬ್ಲ್ಯಾಕ್ ಬಾಲ್ಸ್. ಓಕೆ, ಬಿ ಡಿನೋಟ್, ಬಿ ಡಿನೋಟೆಡ್ ಬೈ ಯಾವ ಯಾವ ಬರ್ತಾವ್ರಿ? ಬಿ ಒನ್ ಕಾಮಾ ಬಿ ಟು ಕಾಮಾ ಬಿ ತ್ರೀ. ಕ್ಲಿಯರ್? ಅರ್ಥ ಆಯ್ತಾ? ಈಗ ನನಗೆ ಅವ ಕೇಳಿದ್ದೇನ್ರಿ, ಕಾಯಿನ್ ಅಂದ್ರೆ ಕಾಯಿನದ್ ಟೇಲ್ ಅಂದ್ರೆ, ಅಬ್ಸರ್ವ್ ಮಾಡ್ರಿ, ನಾನು ಒಂದು ಫಸ್ಟ್ ಟೇಲ್ ಬರಿತೀನಿ, ಇಲ್ಲೇ ಹೆಡ್ ಯೂಸ್ ಮಾಡ್ತಾ ಇರೋದು. ಈಗ ಅಬ್ಸರ್ವ್ ಮಾಡ್ರಿ, ನಾನು ಬರಿತಾ ಇರೋದು, ಒಟ್ಟು ಕಂಡೀಷನ್ಸ್ ಕ್ಲಿಯರ್ ಆಯ್ತು ನೋಡ್ರಿ. ಹಿಯರ್ ಯಾವುದು? ರೆಡ್, ಹೌದಾ? ಸೊ ಫಸ್ಟ್ ರೆಡ್ ಆರ್ ಒನ್. ನೆಕ್ಸ್ಟ್ ಯಾವುದು? ಆರ್ ಟೂ ಬರಿತೀನಿ. ನೆಕ್ಸ್ಟ್ ಬ್ಲ್ಯಾಕ್ ಒನ್ ಬರಿತೀನಿ. ಮೂರನೇದು, ನಾಲ್ಕನೇದು ಬ್ಲ್ಯಾಕ್ ತ್ರೀ ಟೂ ಅದಲ್ಲ, ಸಾರಿ, ಬ್ಲ್ಯಾಕ್ ಟೂ ಬರಿತೀನಿ. ನೆಕ್ಸ್ಟ್ ಇಯರ್ ಬ್ಲ್ಯಾಕ್ ತ್ರೀ ಬರಿತೀನಿ. ನೆಕ್ಸ್ಟ್ ಹೆಡ್ದು ಹಂಗೆ ಸೇಮ್. ಇಲ್ಲ ಅಬ್ಸರ್ವ್ ಮಾಡ್ರಿ, ಅವ ಕೇಳಿದ್ದು ಶೋಸ್ ಟೇಲದ್ ಯಾವ್ದಂತಂದನ ಕಾಯಿನ್ ಯೂಸ್ ಮಾಡ್ಯಾನ, ಇಲ್ಲ ಶೋಸ್ ರೆಡ್ ಹೆಡ್ ಇಲ್ಲ ಡೈಕ್ ಯೂಸ್ ಮಾಡೋದು. ಈಗ ಡೈ ಯೂಸ್ ಮಾಡೋದು ಇಸ್ ಅ ಒನ್, ಹಿಯರ್ ಟೂ, ಹಿಯರ್ ತ್ರೀ, ಹಿಯರ್ ಫೋರ್, ಹಿಯರ್ ಫೈವ್, ಹಿಯರ್ ಸಿಕ್ಸ್. ಏನ್ ಬರೀನು? ದ ಸ್ಯಾಂಪಲ್ ಸ್ಪೇಸ್,
sample space s equal to ಏನಾಗ್ತದ್ರಿ t r 1 t r 2 t b 1 t b 2 t b 3 here h 1 h 2 h 3 h 4 h 5 h 6 bracket complete ಇವು ಇಷ್ಟ ಏನದಲ್ಲ ಸ್ಯಾಂಪಲ್ ಸ್ಪೇಸ್ ಬರ್ತಾವ್ರಿ ಸ್ಯಾಂಪಲ್ ಸ್ಪೇಸ್ ಕ್ಲಿಯರ್ ಕ್ಲಿಯರ್ ನೆಕ್ಸ್ಟ್ 16th ಒನ್ 16th ಪಾಯಿಂಟ್ ಏನದಲ್ಲ ಒನ್ ಒಳಗೆ ಎಕ್ಸರ್ಸೈಸ್ ಒಳಗೆ ಲಾಸ್ಟ್ ಬರುವಂತ ಯಾವುದು ಪ್ರಾಬ್ಲಮ್ ಎ ಡೈ ಈಸ್ ಥ್ರೋನ್ ರಿಪೀಟೆಡ್ಲಿ ಅಂಟಿಲ್ ಎ ಸಿಕ್ಸ್ ಕಮ್ಸ್ ಅಪ್ ವಾಟ್ ಈಸ್ ದ ಸ್ಯಾಂಪಲ್ ಸ್ಪೇಸ್ ಫಾರ್ ದಿ ಯಾವುದು ದಿಸ್ ಎಕ್ಸ್ಪೆರಿಮೆಂಟ್ ಅಂತ ಕೇಳೋಣ ಓಕೆ ಈಗ ನೋಡ್ರಿ ಅಬ್ಸರ್ವ್ ಮಾಡ್ರಿ ಡೈ ಅಂತ ನಿಮ್ ಕ್ಲಿಯರ್ ಬಂದ್ರಿ ಈಗ ಫಸ್ಟ್ ನಾನು ಯೂಸ್ ಮಾಡ್ತಾ ಇರೋದು ಎ ಡೈ ಅಂತ ಏನು ಲೆಟ್ ಎ ಡಿನೋಟ್ ಓಕೆ ಡಿನೋಟ್ ದ ಔಟ್ಕಮ್ ದಿ ಯಾವುದು ಔಟ್ಕಮ್ಸ್ ಎಷ್ಟದವ್ರಿ ಒನ್ ಆರ್ ಟೂ ಆರ್ ತ್ರೀ ಆರ್ ಫೋರ್ ಫೈವ್ ಆರ್ ಹೌದಾ ಏನ ಸಿಕ್ಸ್ ಔಟ್ಕಮ್ಸ್ ಓಕೆ ಸಿಕ್ಸ್ ಔಟ್ಕಮ್ಸ್ ಅಂತ ಕೇಳೋಣ ಅಬ್ಸರ್ವ್ ಮಾಡ್ಬೇಕು ಯಾರ್ ಸಿಕ್ಸ್ ಔಟ್ಕಮ್ಸ್ ಅಂತ ಕೇಳೋಣ ಹೌದಾ ಈಗ ನಾನು ಫೈವ್ ಅಂತ ಬರ್ದಿರ್ತೀನಿ ಇಲ್ಲಿ ಸಿಕ್ಸ್ ಔಟ್ಕಮ್ಸ್ ಅಂತಂದ್ರೆ ದಟ್ ಈಸ್ ನಾಟ್ ಏನದ ಸಿಕ್ಸ್ ಆಗ್ತದ ನಾಟ್ ಸಿಕ್ಸ್ ಅಂಡ್ ಅಬ್ಸರ್ವ್ ಮಾಡ್ರಿ ಬಿ ಬಿ ಡಿನೋಟ್ ಹಿಯರ್ ಬಿ ಡಿನೋಟ್ ದ ಯಾವುದು ಔಟ್ಕಮ್ಸ್ ಔಟ್ಕಮ್ಸ್ ಸಿಕ್ಸ್ ಸೆನ್ಸ್ ಸೆನ್ಸ್ ಸಿಕ್ಸ್ ಕ್ಯಾನ್ ಟರ್ನ್ ಅಪ್ ಇನ್ ಎನಿ ಆಫ್ ದ ಫಸ್ಟ್ ಅಬ್ಸರ್ವ್ ಮಾಡಿ ಎನಿ ಆಫ್ ದಿ ಫಸ್ಟ್ ಕಾಮಾ ಸೆಕೆಂಡ್ ಕಾಮಾ ಥರ್ಡ್ ಆರ್ ಸಾನ್ ಥ್ರೂವಿಂಗ್ ಹೌದಾ ಥ್ರೂ ದ ಸ್ಯಾಂಪಲ್ ಸ್ಪೇಸ್ ದ ಸ್ಯಾಂಪಲ್ ಸ್ಪೇಸ್ ಅವ್ನು ಕೇಳಿದ್ದಾದ್ರಿ ಸ್ಯಾಂಪಲ್ ಸ್ಪೇಸ್ ಹೌದಾ ಸ್ಯಾಂಪಲ್ ಸ್ಪೇಸ್ ಓಕೆ ಸ್ಯಾಂಪಲ್ ಸ್ಪೇಸ್ ಈಸ್ ಯಾವ್ಯಾವ ಬರ್ತವ್ರಿ ಒಂದನೇದು ಎಸ್ ಇಕ್ವಲ್ ಟು ಯಾವುದು ಬಿ ಬಿ ಅಂತಂದ್ರೆ ಇಟ್ ಇಸ್ ಅ ಬಿ ದ ಡಿನೋಟ್ ಔಟ್ಕಮ್ಸ್ ಅದ್ ಯಾವುದು ಫಸ್ಟ್ ಬಿ ಕಾಮಾ ಎ ಬಿ ಆಗಿರ್ತದ ನೆಕ್ಸ್ಟ್ ಎ ಬಿ ಆಗಿರ್ತದ ನೆಕ್ಸ್ಟ್ ಎ ಬಿ ಆಗಿರ್ತದ ಇದು ಯಾವುದು ಔಟ್ಕಮ್ಸ್ ಅದು ವ್ಯಾಲ್ಯೂ ಸ್ಯಾಂಪಲ್ ಸ್ಪೇಸ್ ಎಕ್ಸ್ಪ್ಲೋರ್ ಯಾಕಂದ್ರೆ ಸಿಕ್ಸ್ ಅದು ಇದು ನಾನು ಏದ್ ಬರೀಬೇಕಂದ್ರೆ ಒನ್ ಆರ್ ಟೂ ಆರ್ ತ್ರೀ ಆರ್ ಫೋರ್ ಆರ್ ಫೈವ್ ನಾಟ್ ಸಿಕ್ಸ್ ಆಗಿರ್ತದ ಬಿ ದೊಳಗಿನ ಏನದ ಔಟ್ಕಮ್ ಸಿಕ್ಸ್ ಇರ್ತಾವ ಸಿನ್ಸ್ ಸಿಕ್ಸ್ ಕ್ಯಾನ್ ಬಿ ಟರ್ನ್ ಅಪ್ ಎನಿ ಆಫ್ ದ ಫಸ್ಟ್ ಮತ್ತು ಇಲ್ಲಿ ಅಬ್ಸರ್ವ್ ಫಸ್ಟ್ ಹೌದು ಸೆಕೆಂಡ್ ಅದು ಮತ್ತು ಥರ್ಡ್ ಅದು ಆರ್ ಫೋರ್ತ್ ಅದು ದ ಸ್ಯಾಂಪಲ್ ಸ್ಪೇಸ್ ಬಟ್ ಯಾವುದು ಬಿ ಇದ್ದಾಗಿರ್ತದ ಎ ಬಿ ಆಗಿರ್ತದ ಎ ಬಿ ಆಗಿರ್ತದ ಹೌದು ನೆಕ್ಸ್ಟ್ ಎ ಬಿ ಆಗಿರ್ತದ ಈ ತರ ಇತ್ತಂದ್ರೆ ಇಟ್ ಇಸ್ ಅ ಎಕ್ಸ್ಪೆರಿಮೆಂಟ್ ಆಗ್ತದ ಕ್ಲಿಯರ್ ಇನ್ನು ನೆಕ್ಸ್ಟ್ ಎಕ್ಸರ್ಸೈಸ್ 16.2 ಒಳಗಿನ ಸ್ವಲ್ಪ ಅದಾವು ಒಂದ್ ಇಷ್ಟ ಇದ್ರೆ ನಿಮ್ದು ಟೋಟಲ್ ಏನದಲ್ಲ ಪ್ರಾಬಬಿಲಿಟಿ ಎಂಡ್ ಆಗ್ತದ ಓಕೆ ಥ್ಯಾಂಕ್ ಯು